ವರು ಅವ್ರ ಮೇಲೆ ಅಪವಾದಗಳು ಬಂದ ತಕ್ಷಣ ಕೊಟ್ಟಿದ್ರೆ ಅವ್ರ ಗೌರವ ಇರ್ತಾ ಇತ್ತು ಇವಾಗ ಎಲ್ಲ ಎಲ್ಲ ಮುಗಿದ್ಬಿಟ್ಟು ಇವಾಗ ಕೊಟ್ಟರೆ ಒಂದು ಕೊಡ್ತಾಯಿದ್ರೆ ಅಂದ್ರೆ ಒಂದೇ ಹೋಗ್ತಾರೆ ಮೂಡೋನ ಉಪಯೋಗ ಇಲ್ಲ ಅವರ ಮೇಲೆ ಅವರೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡ್ರೆ ಅವ್ರು ಬೇಕಾಗಿ ಮಾಡ್ಕೊಳ್ತಾರೆ ಇಂಥದ್ದು ಏನಾದರೂ ಒಂದು ರೆಕಾರ್ಡ್ ಡಾಕ್ಯುಮೆಂಟ್ ಬೇಕಲ್ವ ಹಗರಣ ಆಗಿರೋದಕ್ಕೆ ಇಂಥ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಇಂಥವ್ರ ಅಕೌಂಟ್ಗೆ ಹೋಗಿದೆ ಇಲ್ಲಿ ಇವರು ಕಲ್ತನ ಮಾಡಿದ್ದಾರೆ ಏನಾದಕ್ಕೆ ಒಂದು ಪ್ರೂಫ್ ಬೇಕಲ್ವಾ ಅವ್ರ ಮೇಲೆ ಇವ್ರ ಮೇಲೆ ಹಗರಣ ಅಂತ ಹೇಳಿಬಿಟ್ಟು ಆ ಅಪವಾದಗಳು ಮಾಡಿಕೊಂಡು ಕಾಲ ತೆಲೋದು ಬಿಟ್ಟರೆ ಸರ್ಕಾರದಿಂದ ಏನು ಉಪಯೋಗ ಇಲ್ಲ ಏನು ಡೆವಲಪ್ಮೆಂಟ್ಸ್ ಇಲ್ಲ ಏನೂ ಇಲ್ಲ ಇಟ್ ಈಸ್ ವೆರಿ ಸರಿ ಇಲ್ಲ ಅದು ಅದು ಮಾಡ್ತಾ ಇರೋದು ಸರಿ ಇಲ್ಲ ಸರ್ ದಸರಾ ಹಬ್ಬ ಆದ್ಮೇಲೆ ಸಿಎಂ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಕ್ಷದವ್ರು ಹೇಳ್ತಾ ಇದ್ರು ಏನ್ ಅನ್ಸುತ್ತೆ ನಿಮ್ಗೆ ಅಂದ್ರೆ ಕೊಡ್ಬೇಕು ಅಂತ ಅನ್ಸುತ್ತ ಅವ್ರು ಯಾವಲ್ಲ ಕೊಡ್ಬೇಕಾಗಿತ್ತು ಇಟ್ ಇಸ್ ಟೂ ಲೇಟ್ ಯಾವಲ್ಲ ಕೊಡ್ಬೇಕಾಗಿತ್ತು ಅವ್ರು ಅವ್ರ ಮೇಲೆ ಅಪವಾದಾಗ್ಲಿ ಬಂದ ತಕ್ಷಣ ಕೊಟ್ಟಿದ್ರು ಅವ್ರ ಗೌರವ ಇರ್ತಾ ಇತ್ತು ಇವಾಗ ಎಲ್ಲ ಮುಗಿದ್ಬಿಟ್ಟು ಇವಾಗ ಕೊಟ್ಟರೆ ಒಂದು ಕೊಡದಿದ್ರೆ ಒಂದು ಹೋಗ್ತಾರೆ ಶಾರ್ಟ್ಲಿ ಇ ಡಿ ವಿಲ್ ಆ್ಯಕ್ಟ್ ಏನು ಹೇಳ್ತೀರಾ ಮೂಡ ಬಗ್ಗೆ ಮೂಡ ಹಗರಣ ಹಗರಣ ಆಗಿದೆ ಸಾವಿರಾರು ಕೋಟಿ ಹಗರಣ ಆಗಿದೆ ಅದು ಇವ್ರ ಅಂಡ್ರಲ್ಲೇ ಇವ್ರಿಗೆ ಇನ್ವೆಸ್ಟಿಗೇಷನ್ನು ಇವ್ರ ಇನ್ವಾಲ್ವ್ಮೆಂಟ್ ಇರುತ್ತೆ ಇವ್ರ ಮೇಲೆ ನ್ಯಾಯವಾದಂಥ ಒಂದು ತೀರ್ಪು ಬರೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಅದನ್ನು ಸಿ ಬಿ ಐಗೆ ಇಲ್ಲ ಬೇರೆ ಏಜೆನ್ಸಿಗೆ ಕೊಡೋದು ಒಳ್ಳೆಯದು ಅವ್ರ ಅಂಡ್ರಲ್ಲಿ ಅವ್ರಿಗೆ ಇವಾಗ ಆರ್ಡ್ರ್ ಮಾಡೋದು ಅವರ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಎಷ್ಟು ಮಾತ್ರ ನಡೀತದಲ್ಲಿ ಉಪಯೋಗ ಇಲ್ಲ ಅದು ಮೂಡಾಗಾನೆ ಉಪಯೋಗ ಇಲ್ಲ ಅವ್ರ ಮೇಲೆ ಅವರೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡ್ರೆ ಅವ್ರು ಬೇಕಂದ ಮಾಡಿಕೊಳ್ತಾರೆ ಸರಿ ಇಲ್ಲ ಅದು ಎಲ್ಲೂ ಯಾರು ಒಪ್ಪ ಒಪ್ಪ ಒಪ್ಪತಕ್ಕಂಥ ಒಂದು ಇದೇ ಅಲ್ಲ ಅದು ಇದರ್ ಇಂಡಿವಿಜುವಲ್ ಬಾಡಿ ಯಾವುದಾದ್ರೂ ನಮ್ಮ ಸರ್ಕಾರ ಬಿಟ್ಟು ಬೇರೆ ಎಲ್ಲಾದರೂ ಯಾರಾದರೂ ಇಂಡಿವಿಜುವಲ್ ಇರಬೇಕು ಇಲ್ಲ ಸಿ ಬಿ ಐ ಕೊಡಬೇಕು ದೆನೋನ್ಲಿ ದಿ ಟ್ರೂತ್ ವಿಲ್ ಕಮ್ ಔಟ್ ಇವಾಗ ವಿರೋಧ ಪಕ್ಷದವರು ರಾಜೀನಾಮೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮ ಸಿದ್ದರಾಮಯ್ಯನವ್ರಿಗೆ ಕೇಳ್ತಿರೋದು ಸರಿ ಅಂತ ಅನ್ಸುತ್ತ ಅವರು ಕೇಳಿಲ್ಲ ಯಾರು ಕೇಳ್ತಾರೆ ಅವರಾದರೂ ಪಾಪ ಕೇಳ್ತಾ ಇದ್ರಲ್ಲ ಮುಂಚೆ ಕೇಳ್ತಾ ಇದಾರೆ ಅವರು ಲೇಟ್ ಮಾಡಿದ್ದಾರೆ ಇದು ಜನರ ಮೈಂಡ್ ನೋಡಿ ಇವಾಗ ಮೊನ್ನೆ ಹರಿಯಾಣ ಎಲೆಕ್ಷನಲ್ಲಿ ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಮಾತಾಡಿದ್ರು ಈ ಮಾತಾಡಿದ್ರು ಕರ್ನಾಟಕದಲ್ಲಿ ಸಿಎಂ ಈ ತರ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಅದರಿಂದನೂ ಇವಾಗ ಅಲ್ಲಿ ಅಧಿಕಾರಕ್ಕೆ ಬಿ ಜೆ ಪಿ ಬರೋಕ್ಕೆ ಅವಕಾಶನೂ ಇಲ್ಲ ಅಂತ ಇದ್ದರು ಬಂದ್ಬಿಡ್ತು ಸೊ ಇದೇ ಥರ ಹಿಂಗಾಗಿ ಮುಂದುವರೆದ್ರೆ ಕಾಂಗ್ರೆಸ್ ನಾಶನ ಆಗೋಗುತ್ತೆ ಅವರು ಇರೋ ಇರೋ ಹೊರಟೋಗುತ್ತೆ ಇವಾಗ ನಾವ್ ಇನ್ನೊಂದು ಸುದ್ದಿ ನೋಡ್ತಾ ಇರೋದು ಏನಂದ್ರೆ ಕೋವಿಡ್ ಟೈಮ್ ಅಲ್ಲೂ ಕೂಡ ಬಿಜೆಪಿ ಪಕ್ಷದವರು ಒಂದಷ್ಟು ಕೆಲವು ಅಧಿಕಾರಿಗಳು ಏನೋ ಹಗರಣಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಇವಾಗ ಕಾಂಗ್ರೆಸ್ ಪಕ್ಷದವರು ಒಂದು ಬಾಂಬ್ ಅನ್ನ ಸಿಡಿಸಿದಾರೆ ಏನ್ ಅನ್ಸುತ್ತೆ ಏಳ್ನೂರ ಎಂಟ್ನೂರು ಕೋಟಿ ಅಗರಣ ಅಂದ್ರೆ ಅದೇನು ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಹೆಚ್ಚು ಒಂದ್ ಕೋಟಿ ಎರಡು ಕೋಟಿನೂ ಅಲ್ಲ ಏನ್ ಹೇಳ್ತೀರ ಅಂದ್ರೆ ಅಗರಣ ಆಗಿದೆ ಕೋವಿಡ್ ಟೈಮ್ ಅಲ್ಲೂ ಕೂಡ ಅಂತ ಅನ್ಸುತ್ತೆ ನಿಮಗೆ ಸುಮ್ನೆ ಹೇಳ್ತಾ ಇದಾರೆ ಯಾರು ಆಗಿದೆ ಏನಾದ್ರು ಪ್ರೂಫ್ ತೋರಿಸ್ಲಿ ಇಂಥದ್ದು ಆಗಿದೆ ಇಂಥದ್ದು ಏನಾದರೂ ಒಂದು ರೆಕಾರ್ಡ್ ಡಾಕ್ಯುಮೆಂಟ್ ಬೇಕಲ್ವ ಹಗರಣ ಆಗಿರೋದಕ್ಕೆ ಇಂಥ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಇಂಥವ್ರಿಗೆ ಅಕೌಂಟ್ಗೆ ಹೋಗಿದೆ ಇಲ್ಲಿ ಇವ್ರಿಗೆ ಕಲ್ತನ ಮಾಡಿದ್ದಾರೆ ಒಂದು ಪ್ರೂಫ್ ಬೇಕಲ್ವಾ ಅವರೇ ಸರ್ಕಾರ ಇದೆ ಅವ್ರ ಇದೆ ಅಲ್ಲ ಏನಾದರೂ ಇದ್ರೆ ಪ್ರೂಫ್ ತೋರಿಸ್ಲಿ ಅದು ಸುಮ್ಮನೆ ಅದು ಅವ್ರ ಮೇಲೆ ವಿರೋಧಕ್ಕೆ ವಿರೋಧ ಮಾಡ್ತಾಯಿದ್ದಾರೆ ಅಷ್ಟೇ ಅದೆಲ್ಲ ಏನು ಯಾಕೆ ಮುಂಚೆ ಇಷ್ಟು ದಿವಸ ಯಾಕೆ ಮಾಡಿಲ್ಲ ಇವ್ರ ಮೇಲೆ ಇವಾಗ ಹಗರಣ ಬಂತು ಅಂದ್ರೆ ವಿರೋಧ ಮಾಡ್ತಾಯಿದ್ರೆ ಇವಾಗೆಲ್ಲ ಸುಮ್ಮ ಸುಮ್ಮನೆ ಎಲ್ಲರ ಮೇಲೆ ಹೇಳ್ತಾ ಇರೋದಾ ಇಸ್ ಯಾಕೆ ಮಾಡಿಲ್ಲ ಅವರು ಅವರೇ ಅಧಿಕಾರದಲ್ಲಿ ಇದ್ರಲ್ಲ ಅವಾಗಲೇ ಯಾಕೆ ಮಾಡಿಲ್ಲ ಅವರು ಇವಾಗ ಮಾಡ್ತಾ ಇದ್ದಾರೆ ಅಂದ್ರೆ ದೇರ್ ಮಸ್ಟ್ ಸ್ಪೆಷಲ್ ಇಂಟ್ರೆಸ್ಟ್ ಅದೇನು ಉಪಯೋಗ ಅದೇನು ಅದು ಅಷ್ಟು ಅದು ನ್ಯಾಯವತ ನ್ಯಾಯವತವಾಗಿ ಕಾಣಿಸ್ತಾ ಇಲ್ಲ ಬಟ್ ಇವಾಗ ಅದೇ ಬಿಜೆಪಿ ಪಕ್ಷದವರೇ ಹೇಳ್ತಿರೋದು ಏನಂದ್ರೆ ಮೂಡಾಗಣ್ಣ ಬಂತು ಇದು ವಾಲ್ಮೀಕಿ ಬಂತು ಅದಕ್ಕೆ ಅಂದ್ರೆ ಏನು ಇದ್ರದ್ದು ಕೊರೋನಾ ಟೈಮ್ದು ಹಗಣ್ಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆರೋಪಗಳನ್ನ ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಏನು ಸರ್ ಅಂದರೆ ಇವಾಗ ಇವರು ಆರೋಪ ಅವ್ರ ಮೇಲೆ ಮಾಡ್ತಾರೆ ಅವ್ರ ಇವ್ರ ಮೇಲೆ ಆರೋಪ ಮಾಡ್ತಾರೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋದು ಬಿಟ್ರೆ ಆರೋಪಗಳಿಗೆ ನಾವು ಇವಾಗ ಎತ್ತೋರಿಸಿ ಇವಾಗ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ ಅವ್ರ ಮೇಲೆ ಇನ್ವೆಸ್ಟಿಗೆ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ತೀರ್ಪಾಯಿತು ಇಲ್ಲ ಅವ್ರ ಮೇಲೆ ಇವಾಗ ಮಾಡೋದು ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ ಅವ್ರಿಗೆ ಎಗ್ನೆಸ್ಟ್ ಆಗಿ ಬಿಲ್ಡಪ್ ಆಗ್ತಾ ಇದೆ ಆ ಥರ ಈ ಥರ ಏನಾದಿದ್ರೆ ಇವ್ರ ಮೇಲೆ ಬಿಲ್ಡಪ್ ಮಾಡಲಿ ಬಿಡಲಿ ಹೊರಗಡೆ ಡಾಕ್ಯುಮೆಂಟ್ಸ್ ಇಂಥದ್ದು ದುಡ್ಡಲ್ಲಿ ಇಷ್ಟು ತಿಂದಿದ್ದಾರೆ ಇಷ್ಟು ಕಮಿಷನ್ ತಗೊಂಡಿದ್ದಾರೆ ಇಷ್ಟು ಮಾಡಿದ್ದಾರೆ ಮಾಡಲಿ ಇವಾಗ ಸರ್ಕಾರದಲ್ಲಿ ಇವ್ರ ಹತ್ರ ಏನೂ ಡೆವಲಪ್ಮೆಂಟ್ ಮಾಡೋಕ್ಕೆ ಕಾಸಿಲ್ಲ ಬರೀ ಏನಾದರೂ ಅದ್ರ ಮೇಲೆ ಇದ್ರ ಮೇಲೆ ಟ್ಯಾಕ್ಸು ಇನ್ನೊಂದು ಹನ್ನೊಂದಾಗಿ ದುಡ್ಡು ವಸೂಲು ಮಾಡೋದು ಅದು ಬಿಟ್ಟರೆ ಬೇರೆ ಈ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹಗರಣ ಅಂತ ಹೇಳಿಬಿಟ್ಟು ಅಪವಾದಗಳು ಮಾಡ್ಕೊಂಡು ಕಾಲ ಅದು ಬಿಟ್ಟರೆ ಸರ್ಕಾರದಿಂದ ಏನು ಉಪಯೋಗ ಇಲ್ಲ ಏನು ಡೆವಲಪ್ಮೆಂಟ್ಸ್ ಇಲ್ಲ ಏನೂ ಇಲ್ಲ ಇಟ್ ಈಸ್ ವೆರಿ ಸರಿ ಇಲ್ಲ ಅದು ಮಾಡ್ತಾ ಇರೋ ಸರಿ ಇಲ್ಲ ಯಾರಿಗದು ಜನರಿಗೆಲ್ಲ ಮ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನಾಳೆ ಎಲೆಕ್ಷನ್ ಅಂದರೆ ಬಂದರೆ ಅವಾಗ ತೋರಿಸ್ತಾರೆ ಇವಾಗ ನೋಡಿ ಹರಿಯಾಣದಲ್ಲಿ ಎಲ್ಲೋ ಇರ್ತಕ್ಕಂಥ ಒಂದು ಎಲೆಕ್ಷನಲ್ಲಿ ಗೆಲ್ಲೋ ಪಾರ್ಟಿ ಮುಗ್ದೋಗಿತ್ತಂದ್ರೆ ಬ ಅವರು ಬಿಕಾಸ್ ಆಫ್ ಪ್ರಧಾನಮಂತ್ರಿ ಅವ್ರ ಹೆಸರು ಹೇಳಿ ಇವಾಗ ನೋಡಿ ವೆಸ್ಟ್ ಬೆಂಗಲಲ್ಲಿ ಪ್ರೈಮ್ ಚೀಫ್ ಮಿನಿಸ್ಟರ್ ಆಯಮ್ಮ ದೀದಿ ಅದೇ ಥರ ನಡ್ಕೊಳ್ತಾರೆ ತಮಿಳ್ನಾಡಲ್ಲಿ ಎಲ್ಲಿ ಕಾಂಗ್ರೆಸ್ ಅಪೋಸಿಷನ್ ಅವರು ಇದ್ದಾರೆ ಅವರೆಲ್ಲ ಅದೇ ಥರ ನಡೀತಾ ಇದೆ ಮತ್ತೆ ನಮ್ಮ ಸ್ಟೇಟು ಅದೇ ಥರ ಆಗುತ್ತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ತೀರ್ಮಾನ ತಗೊಂಡು ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿರೋದು ಹರಿಯಾಣದಲ್ಲಿ ರಾಜಕೀಯ ಬಗ್ಗೆ ರಾಜಕೀಯ ಈ ನಿಂತ ನೀರೆಲ್ಲ ಚೇಂಜಸ್ ಆಗುತ್ತೆ ಸಿದ್ದರಾಮಯ್ಯನು ಇವ್ರು ಹೇಳ್ತಾ ಇದ್ದಾರೆ ಐದು ವರ್ಷ ಐದು ವರ್ಷ ಅಂತ ಐದು ವರ್ಷ ಇರೋಂಗಿದ್ರೆ ಯಾಕೆ ನಾನು ಚೀಫ್ ಮಿನಿಸ್ಟರ್ ನಿನ್ನ ಚೀಫ್ ಮಿನಿಸ್ಟರು ದಲಿತರನ್ನೇ ಮಾಡ್ಬೇಕಂತ ಇವ್ರು ಯಾಕೆ ಕೂತಾಡಬೇಕು ಅವ್ರಿಗೆ ನಂಬಿಕೆ ಇಲ್ಲ ಐದು ವರ್ಷ ಇರ್ತಾರೆ ಅಂತ ಸುಮ್ಮನೆ ಹೇಳ್ತಾ ಇರೋದು ಐದು ವರ್ಷ ಇವರೇ ಮುಖ್ಯಮಂತ್ರಿ ಇವರೇ ಮುಖ್ಯಮಂತ್ರಿ ಅಂತ அது சாத்தவே இல்லை ஜாஸ்தி திச இரோதில் ட்ஸ் கவுண்டிங் டேஸ் அட்டே ஃபீட் ப்ளஸ்